श्री शारदा श्री विद्यानिकेतन पब्लिक स्कूल श्रीरामनगर ಶಾಲೆಯ ವತಿಯಿಂದ ನಡೆಯುವ ಆನ್ಲೈನ್ ತರಗತಿ ಪಾಠಗಳಿಗೆ ಐದನೇ ತರಗತಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ. ಇಂದು ಐದನೇ ತರಗತಿಯ ಗದ್ಯಪಾಠ ಆರು, ನಾನು ಮತ್ತು ಹುಂಚಿಮರ ಎಂಬ ಗದ್ಯಪಾಠದ ವಿಷಯ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಪ್ರಸ್ತುತ ಗದ್ಯಪಾಠದ ಆಶಯ. ಪ್ರಸ್ತುತ ಗದ್ಯಪಾಠವನ್ನು ರಚಿಸಿದವರು ಜಿ ಎಚ್ ಹನ್ನೆರಡ್ಮಠ್ ಅನ್ನುವಂಥ ಕವಿಗಳು. ಶ್ರೀಯುತರು ಈ ಪ್ರಸ್ತುತ ಗದ್ಯಪಾಠದ ಆಶಯ, ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಪರಿಸರದ ಮತ್ತು ಪರಿಸರ ಮಹತ್ವದ ಬಗ್ಗೆ ತಿಳಿದುಕೊಳ್ಳುವಿಕೆ, ಅದೇ ರೀತಿ ಹುಂಚಿ ಮರದ ಬಗ್ಗೆ ತಿಳಿದುಕೊಳ್ಳುವಿಕೆ, ನಂತರ ಮೂಢನಂಬಿಕೆಗಳಿಂದ ಅನುಸರಿಸಲಾದ ಮೂಢನಂಬಿಕೆ ಪರಿಸರ ನಾಶ ಆಗುತ್ತಿರುವ ಘಟನೆಯ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವಿಕೆ. ಪ್ರಸ್ತುತ ಗದ್ಯಪಾಠದ ಕವಿ ಪರಿಚಯ. ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡ್ಮಠ್ ಈ ಕವಿಗಳು 1940 ಮಾರ್ಚ್ 13 ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಹುಚ್ಚಯ್ಯ, ತಾಯಿ ಹೆಸರು ಅನ್ನಪೂರ್ಣಮ್ಮ. 1963 ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿ ಪಡೆದರು. ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ ಕಲೆ, ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಇವರು ಬರೆದಿರುವಂತಹ ಕೃತಿಗಳಲ್ಲಿ ಕವನ, ಕಥೆ, ನಾಟಕ, ಕಾದಂಬರಿ, ವಿಡಂಬನೆ, ವಿನೋದ, ಸಂಪಾದನೆ, ವ್ಯಕ್ತಿಚಿತ್ರಣ ಇತ್ಯಾದಿ 80 ಪುಸ್ತಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಭಾರಕೋಲು, ಹೋಳಿ ಮುಂತಾದ ಕೃತಿಗಳು ಸೇರಿವೆ. ಮಹಾತಪಸ್ವಿ, ಹೋಳಿ ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ. ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಕವಿಗಳ ಕವಿ ಪರಿಚಯ ನೋಡಲಾಯಿತು. ಈಗ ಪ್ರಸ್ತುತ ಗದ್ಯಭಾಗದ ಆಶಯ. ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮ ನಡುವೆ ಬೀಡು ಬಿಟ್ಟಿವೆ. ಆ ನಿಮಿತ್ತವಾಗಿ ನಾವು ಮಾಡಬಾರದ ಕೆಲಸಗಳನ್ನು ಮಾಡುತ್ತೇವೆ, ಪರಿಸರ ನಾಶ ಮಾಡುತ್ತೇವೆ, ಯಾವುದೇ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ, ಯಾರೋ ಹೇಳಿದ ಯಾವುದೋ ಮಾತಿಗೆ ಏನೋ ಅರ್ಥ ಕಲ್ಪಿಸುವ ಜನರಿಂದ ಎಂತೆಂಥ ಅನಾಹುತಗಳು ಆಗಿಬಿಡುತ್ತವೆ ಎಂಬುದನ್ನು ಕುರಿತು ಎಚ್ಚರಿಕೆ ನೀಡುವುದು ಪ್ರಸ್ತುತ ಪಾಠದ ಆಶಯ. ಈಗ ಪ್ರಸ್ತುತ ಗದ್ಯಭಾಗದ ವಿಷಯ ವಿವರಣೆ. ನಾನು ಮತ್ತು ಹುಂಚಿಮರ. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ, ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಕವಿಗಳು ಹೇಳ್ತಾ ಇದ್ದಾರೆ, ನಾನು ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ದೆ, ಹುಂಚಿ ಮರವನ್ನು ನೋಡಿದ ತಕ್ಷಣ ನನ್ನ ಕಾಲುಗಳು ಮುಂದೆ ಹೋಗದಂತೆ ನಿಂತುಕೊಂಡ್ಬಿಟ್ಟುವು. ಮೆಲ್ಲನೆ ಕೆಳಗೆ ನೋಡಿದರೆ, ನಿಧಾನಕ್ಕೆ ಕೆಳಗಡೆ ನೋಡಿದರೆ, ಆಹಾ ಹುಂಚಿ ಹೂವು, ನೆಲದ ತುಂಬ ಹಳದಿಯ ಹುಂಚಿ ಹೂಗಳ ರಾಶಿ ರಾಶಿ. ನಾನು ಆ ಹುಂಚಿ ಹೂಗಳನ್ನು ನೋಡಿ ನನಗೆ ಕಾಲುಗಳು ಮುಂದಕ್ಕೆ ಹೋಗದಂತಾದವು. ನಾನು ಆ ಹುಂಚಿಯುಗಳನ್ನು ನೋಡಿ ಹಳದಿಯ ಹೂವುಗಳು ರಾಶಿ ರಾಶಿಗಟ್ಟಲೆ ಕಂಡದ್ದನ್ನು ನೋಡಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು, ಅದೆಂದರೆ ಹುಂಚಿ ಹೂವು ತಿನ್ನುವುದು. ನನಗೆ ಚಿಕ್ಕವನಿರಬೇಕಾದ್ರೆ ಒಂದು ಹವ್ಯಾಸ, ಒಂದು ಚಟ, ಏನದು ಹುಂಚಿ ಹೂಗಳನ್ನು ತಿನ್ನುವಂಥ ಒಂದು ಚಟ ನನಗಿತ್ತು. ಎಳೆಯ ಹಲ್ಲುಗಳಿಂದ ಹುಂಚಿ ಹೂಗಳನ್ನು ಬಕಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ. ಎಳೆಯ ಹೂಗಳನ್ನು, ಎಳೆ ಹುಂಚಿ ಹೂಗಳನ್ನು ಪಕಪಕ ತಿನ್ನುವಂತಹ, ಪಟಪಟ ತಿನ್ನುವಂತಹ ಬಕಪಕ್ಷಿಗತೆ ತಿಂತಾ ಇದ್ದೆ ಅಂತ ಹೇಳ್ತಾರೆ. ಜುಮ್ ಎಂದಾಗಲಿ ಹಲ್ಲು ಚಳಿತದ್ದು ಗೊತ್ತಾಗುತ್ತಿತ್ತು. ನನಗೆ ಹಲ್ಲಿಗೆ ಹುಳಿ ಗೊತ್ತಾಗುವುದು ಯಾವಾಗಂದರೆ ಹಲ್ಲು ಜುಮ್ ಅಂದಾಗ ಮಾತ್ರ ನನಗೆ ಹುಳಿ ಐತೆ ಅಂತ ಗೊತ್ತಾಗ್ತಿತ್ತು.
ನನ್ನ ಬಾಯಲ್ಲಿ ನೀರುರಿತು. ಮೆಲ್ಲನೆ ಬಗ್ಗಿ ಐದಾರು ಹುಂಚೀರುಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮೂಡಿತು. ಆದರೆ ನಾನೀಗ ಪುಟ್ಟ ಹುಡುಗನಲ್ಲ, ದೊಡ್ಡವ. ಆ ಒಂದು ದಾರಿಯ ಮಧ್ಯದಲ್ಲಿ ಹೊರಟಿದ್ದೆ. ಆ ಹುಂಚೀರುಗಳನ್ನು ನೋಡಿದೆ, ನನ್ನ ಬಾಯಲ್ಲಿ ನೀರು ಬಂತು. ಆದರೆ ತಿನ್ನಬೇಕಂದ್ರೆ ನಾನು ಚಿಕ್ಕವನಾಗಿರಲಿಲ್ಲ, ದೊಡ್ಡ ವಯಸ್ಸಿನವನಾಗಿದ್ದೆ. ದೊಡ್ಡ ಪಗಾರದವ, ಪ್ಯಾಂಟು ಬೂಟು ಇಂತಹ ಕಾಲದಲ್ಲಿ, ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂ ಆರಿಸಿದರೆ ಜನ ಏನೆಂದರು? ಇಂಥ ಒಂದು ವಿಚಾರದಿಂದ ನಾನೇನು ಮಾಡಿದ್ದೆ ಅಂದರೆ, ಆ ಹುಂಚಿ ಹೂಗಳನ್ನು ತಿನ್ನುವುದನ್ನು ಮತ್ತು ಆರಿಸೋದನ್ನು ಅಲ್ಲೇ ಬಿಟ್ಟೆ. ಈ ಒಂದು ನಾನು ಮತ್ತು ಹುಂಚಿ ಮರ ಎಂಬ ಗದ್ಯ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದ.